ಎಸ್ ಶತಮಾನಗಳ ಕನಸು ಇವತ್ತು ನನಸಾಗ್ತಾ ಇದೆ. ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳಬಹುದು. ಕನ್ನಡಿಗ ಕೆತ್ತಿದಂತಹ ಬಾಲರಾಮನಿಗೆ ಮೋದಿ ಇವತ್ತು ಪ್ರಾಣ ಪ್ರತಿಷ್ಠೆಯನ್ನ ನೀಡಲಿದ್ದಾರೆ. ಪ್ರಧಾನ ಅರ್ಚಕ ಲಕ್ಷ್ಮೀಕಾಂತ್ ದೀಕ್ಷಿತ್ರಿಂದ ಪೂಜಾ ಕೈಂಕರ್ಯಗಳು ಕೂಡ ನಡೆಯಲಿವೆ. ಕರ್ನಾಟಕದ ಬಸವರಾಜ್ ಸೇರಿ 14 ದಂಪತಿ ಯಜಮಾನತ್ವವನ್ನ ವಹಿಸಿಕೊಂಡಿದ್ದಾರೆ. ಇನ್ನು ನಾಳೆಯಿಂದ ರಾಮ ಮಂದಿರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನ ಕೂಡ ಕಲ್ಪಿಸಿ ಕೊಡಲಾಗಲಿದೆ. ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಅಂತಾನೆ ಹೇಳಬಹುದು. ಶತಮಾನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಏನು ನೂತನವಾಗಿ ನಿರ್ಮಾಣ ಆಗಿರುವಂತಹ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಗೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಡೆದಿವೆ. ಅಯೋಧ್ಯ ನಗರ ಸಂಪೂರ್ಣವಾಗಿ ಏನು ಮಧುವನ ಗಿತ್ತಿಯಂತೆ ಸಂಭ್ರಮದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. 500 ಹೆಚ್ಚು ವರ್ಷಗಳ ಹಿಂದೂಗಳ ಆ ಕಾಯುವಿಕೆ ಇದೆಯಲ್ಲ, ಆ ಕಾಯುವಿಕೆ ಇವತ್ತು ಕೊನೆಗೊಳ್ತಾ ಇದೆ ಅಂತಲೇ ಹೇಳಬಹುದು. ಪ್ರಧಾನಿ ನರೇಂದ್ರ ಮೋದಿ, ಜನಪ್ರಿಯ ಕ್ರಿಕೆಟಿಗರು, ಹಾಗೆ ಸಂತರು, ಸೆಲೆಬ್ರಿಟಿಗಳು, ಇನ್ನು ವಿವಿಧ ದೇಶದ ಪ್ರತಿನಿಧಿಗಳು ಕೂಡ ಇವತ್ತು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ಕೇವಲ ಅಯೋಧ್ಯೆಯಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲೇ ಜೈ ಶ್ರೀರಾಮ್, ಹಾಗೆ ಶ್ರೀರಾಮನ ಜಪ ನಾಮ ಎಲ್ಲವೂ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಅಂತಲೇ ಹೇಳಬಹುದು. ಪ್ರಧಾನ ಅರ್ಚಕ ಲಕ್ಷ್ಮೀಕಾಂತ್ ದೀಕ್ಷಿತ್ರಿಂದ ಇವತ್ತು ಪೂಜಾ ಕೈಂಕರ್ಯಗಳು ನಡೆಯಲಿವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಕನ್ನಡಿಗ ಕೆತ್ತಿರುವಂತಹ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಸೊ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಮಂದಿ ಕಾದು ಕುಳಿತಿದ್ದಾರೆ ಅಂತಲೇ ಹೇಳಬಹುದು. ಶತಮಾನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಇನ್ನು ಅಯೋಧ್ಯೆ ಶ್ರೀರಾಮನಿಗಿಂದು ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಅಂತಲೇ ಹೇಳಬಹುದು. ಬರೋಬ್ಬರಿ 1,100 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. 12:30 ಮುಹೂರ್ತದಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ನೆರವೇರಲಿದೆ. ಇವತ್ತು ರಾಮನ ವಿಗ್ರಹಕ್ಕೆ ವೇದಾಗಮ ಪಂಡಿತರಿಂದ ಪೂಜಾ ಕೈಂಕರ್ಯಗಳು ಕೂಡ ನಡೆಯಲಿವೆ. ಇನ್ನು 3:30 ವೇಳೆಗೆ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಆಗಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ವಿಧಿವಿಧಾನಗಳು ಯಾವ ರೀತಿ ಇರಲಿದೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋದರೆ, ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಶಿಲ್ಪಿ ಕೆತ್ತಿದ ವಿಗ್ರಹಕ್ಕೆ ದೈವಿಕ ಶಕ್ತಿಯನ್ನು ತುಂಬುವಂತಹ ಒಂದು ಕ್ರಿಯೆ. ಈ ಪ್ರಕ್ರಿಯೆ ಮೂಲಕ ಅಯೋಧ್ಯೆಯ ಬಾಲರಾಮನ ವಿಗ್ರಹಕ್ಕೆ ಶಕ್ತಿ ತುಂಬಲಾಗುತ್ತೆ. ಇನ್ನು ಪ್ರಾಣ ಪ್ರತಿಷ್ಠೆಯ ಆರಂಭದಲ್ಲಿ ಈಗಾಗಲೇ ಗರ್ಭಗುಡಿಯಲ್ಲಿ ಕೂರಿಸಿರುವ ರಾಮಲಲ್ಲಾ ವಿಗ್ರಹಕ್ಕೆ ವೇದಾಗಮ ಪಂಡಿತರು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ನಂತರ ವಿಗ್ರಹದ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ತೆಗೆದು ಪ್ರಧಾನಿ ನರೇಂದ್ರ ಮೋದಿಯವರು ಬಾಲರಾಮನ ಹಣೆಗೆ ತಿಲಕವನ್ನು ಇಡುವ, ಹಾಗೆ ಕಣ್ಣಿಗೆ ನೇತ್ರ ಬಿಂದು ಇಡುವ ಸಂಪ್ರದಾಯವನ್ನು ನೆರವೇರಿಸಲಿದ್ದಾರೆ. ಅದಾದ ಮೇಲೆ ಕನ್ನಡಿಯನ್ನು ರಾಮನ ಮುಖಕ್ಕೆ ಎದುರಾಗಿ ಹಿಡಿದು ಅದರಲ್ಲಿ ಮೂರ್ತಿಯನ್ನು ನೋಡಲಿದ್ದಾರೆ. ನಂತರ ರಾಮಲಲ್ಲನಿಗೆ ಮಹಾಮಸ್ತಾಭಿಷೇಕದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಆಭರಣಗಳಿಂದ ಅಲಂಕರಿಸಿ ತಲೆಯ ಮೇಲೆ ಕಿರೀಟವನ್ನು ಇರಿಸಲಾಗುತ್ತೆ. ಇದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಯ ವಿಧಿ ವಿಧಾನಗಳು. ಇನ್ನು ಅಯೋಧ್ಯೆಯ ಭವ್ಯ ರಾಮ ಮಂದಿರ ಈಗಾಗಲೇ ಯಾವ ರೀತಿ ಕಾಣ್ತಾ ಇದೆ ಅನ್ನೋದ್ರ ಕುರಿತಾಗಿ, ಯಾವ ರೀತಿ ಸಿದ್ಧತೆಗಳು ನಡೆದಿವೆ ಅನ್ನೋದ್ರ ಕುರಿತಾಗಿ ಗಮನಿಸ್ತಾ ಇದ್ದೀರಾ ನೀವು ಕೂಡ? ಇನ್ನು ಕೋಟ್ಯಾಂತರ ಭಕ್ತರ 100 ತಪಸ್ಸು ಕೊನೆಗೂ ಫಲ ಕೊಡುವ ಆ ಟೈಮ್ ಹತ್ರ ಬಂದಾಯಿತು ಅಂತಲೇ ಹೇಳಬಹುದು.
ಇನ್ನು ಇವತ್ತಿನ ಕಾರ್ಯಕ್ರಮಗಳು ಏನೇನು, ಅಯೋಧ್ಯೆಯಲ್ಲಿ ಇವತ್ತು ಏನೇನು ಕಾರ್ಯಕ್ರಮಗಳು ನಡೆಯಲಿವೆ ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ. ಪ್ರಾಣ ಪ್ರತಿಷ್ಠಾಪನೆಯ ಶುಭ ಮುಹೂರ್ತ ಇರೋದು 84 ಸೆಕೆಂಡ್ಗಳಷ್ಟು ಮಾತ್ರ. ಇನ್ನು 12:29:02 12:30:32 ಇರಲಿದೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ಕಾರ್ಯಕ್ರಮ 12:20:00-12:45 ನಡೆಯಲಿದೆ. ಹಾಗೆ ಮಹಾವಿಷ್ಣುವಿನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಶುರುವಾಗಲಿದೆ. ಪುರೋಹಿತರು ಮಂತ್ರಗಳ ಮೂಲಕ ಶ್ರೀರಾಮನ ಆಹ್ವಾನ ಮಾಡ್ತಾರೆ. ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ವಿಧಿವಿಧಾನಗಳು ಕೂಡ ನಡೆಯಲಿವೆ. ಧಾರ್ಮಿಕ ವಿಧಿವಿಧಾನಗಳನ್ನು 121 ವೈದಿಕ ವಿದ್ವಾಂಸರು, ಆಚಾರ್ಯ ಗಣೇಶ್ವರ ದ್ರಾವಿಡ್ ಮತ್ತು ಆಚಾರ್ಯ ಲಕ್ಷ್ಮೀಕಾಂತ್ ದ್ವಿವೇದಿ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಹಾಗೆ ಪ್ರಾಣ ಪ್ರತಿಷ್ಠಾಪನೆ ನಂತರದಲ್ಲಿ ಅಯೋಧ್ಯೆಯಲ್ಲಿ ಇಂದು ಸಂಜೆ ದೀಪೋತ್ಸವ ನಡೆಯಲಿದೆ. ಒಟ್ಟು 10 ಲಕ್ಷ ಹಣತೆಗಳನ್ನು ಬೆಳಗಿಸಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಎಸ್, ಈಗಾಗಲೇ ಅಯೋಧ್ಯೆಯಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅನ್ನೋದರ ಕುರಿತಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇಡೀ ದೇಶದಲ್ಲೇ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳಬಹುದು. ಇವತ್ತಿನ ಕಾರ್ಯಕ್ರಮಗಳ ಕುರಿತಾಗಿಯೂ ಕೂಡ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಶುಭ ಮುಹೂರ್ತ ಇರೋದು ಕೇವಲ 84 ಸೆಕೆಂಡ್ಗಳಷ್ಟು ಮಾತ್ರ ಅಂತ ಹೇಳಲಾಗಿದೆ. ಅಂದರೆ 12:29:08 12:30:32 ಪ್ರಾಣ ಪ್ರತಿಷ್ಠಾಪನೆಯ ಶುಭ ಮುಹೂರ್ತ ಜರುಗಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತಹ ಕಾರ್ಯಕ್ರಮ 12:20:00-12:45 ನಡೆಯಲಿದೆ. सजी हुई अयोध्या को भव्य दिव्य देख रहे हैं, ये हमारा सौभाग्य और हम लोग बहुत खुश हैं। जी हाँ, आज मुझे ऐसा लगता है कि जैसे त्रेता युग में भगवान राम अयोध्या आए थे, उस अत्याचारी उस रावण को मार करके, आज ही हमारे लिए वो दिन है त्रेता युग का। जैसा कि जब भगवान राम उस समय आए थे, उसी समय का आज मुझे दिन लगा कि जैसे हमारे मोदी जी आ रहे हैं तो उन्होंने ऐसा काम करके दिखा दिया। जी जी, हम 4 बजे से है, अभी से नहीं, हम लोग 4 बजे से पूरे, हमारे बुंदेलखंड से जो टीम आई है, दीवारी नृत्य की टीम है, वो सुबह से 4 बजे से लगी है मोदी जी की आगवानी के लिए। हम लोग उनकी सेवा के लिए, रामलला की सेवा के लिए आए हैं। वो हमारी लाज रखेंगे, वो सब की जग की लाज रखने वाले हैं, हमारी भी लाज रखेंगे। जय श्री राम। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.